பிரைஸ் தி லார்ட். அன்பானவர்களே, ஆண்டவர் உங்களை ஆசீர்வதிப்பாராக. இந்த நாளில் விசேஷமாக தும்கூர் பகுதியில் வந்து கர்த்தருடைய ஊழியத்தை நிறைவேற்ற பாஸ்டர் சாலமோன் ராஜ் அவருடைய சபையில் வந்து கர்த்தருடைய ஊழியத்தை நிறைவேற்ற கர்த்தர் கிருபை செய்தார். இவர் தான் அந்த பகுதியில் அம்மா சந்திரா என்று சொல்லப்படுகிற ஒரு கிராமத்தில் கிட்டத்தட்ட 20 வருஷத்துக்கு மேலே இந்த ஊழியத்தை செய்து இதை ஸ்தாபித்து இன்றைக்கி ஒரு பெரிய அளவில் கர்த்தர் உயர்த்தி இருக்கிறார். கடந்த நாட்களில் நம்முடைய சபைக்கு வந்த பாஸ்டர் தினேஷ் அவர்களை வரவைத்து, சென்னையிலேருந்து பாஸ்டர் தினேஷும் வந்திருக்காரு, அவர் வர வச்சு ஒரு 3 நாள் ஒரு எழுப்புதல் கூட்டத்தை இந்த இடத்துல நடத்தியிருக்கிறோம். கர்த்தர் பெரிய காரியங்களை செய்தார். தொடர்ந்து நீங்கள் ஜெபியுங்க. இப்பொழுது பாஸ்டர் சாலமோன் ராஜா அவர்கள் ஒரு சில வார்த்தைகளை சொல்லி நம்மோடு கூட பேசி ஒரு சின்ன ஜெபத்தை ஏறெடுப்பார்கள். பாஸ்டர், தேங்க்யூ பாஸ்டர், நீங்கள் எங்களோடு கூட இருப்பது. எங்களுடைய பரலோக சத்தம் ஜனங்களுக்காக ஒரு ஒரு வார்த்தைகளை நீங்கள் சொல்லி ஒரு வசனத்தை வாசித்து ஆசீர்வதிக்கும்படி உங்களை கேட்டுக்கொள்கிறேன். ஹலோ, ரட்சகனாகிரப இயேசுவன நாமதல்லி நிம்மெல்லரண்ணா, நான் வந்திச்சித்தேன். அம்மா சந்திரா சபையை கலந்த 23 வருஷங்கள காலதிந்த ಈ ಗ್ರಾಮದಲ್ಲಿ ಸೇವೆಯನ್ನು, ಕರ್ತನ ಸೇವೆಯನ್ನು ಮಾಡುತ್ತಾ ಬರ್ತಾ ಇದೆ. ಈ ಸೇವೆಯಲ್ಲಿ ಕರ್ತನು ಅನೇಕ ಆತ್ಮಗಳನ್ನು ತನ್ನ ಪ್ರೀತಿಯ ಕಡೆಗೆ ಸೆಳೆದು ಮಹಿಮೆಯಾದಂಥ ಕಾರ್ಯಗಳನ್ನು ಮಾಡುತ್ತಿದ್ದಾನೆಂಬುದಾಗಿ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಈ ವೇಳೆಯಲ್ಲಿ ಕೂಡ ಈ ದಿನದಲ್ಲಿ ನಾವು ಆಲೋಚನೆ ಮಾಡಿದ ಪ್ರಕಾರವಾಗಿ ಚೆನ್ನೈ ಪಟ್ಟಣದಿಂದ ದಿನೇಶ್ ಪಾಸ್ ಅವರು ನಮ್ಮ ಜೊತೆಯಲ್ಲಿ ಬಂದು ದೇವರ ವಾಕ್ಯದ ಸಂದೇಶವನ್ನು, ಉಜ್ಜೀವನದ ವಾಕ್ಯಗಳನ್ನು ನಮಗೆ ಸಾರಿ ನಮ್ಮ ಸಭೆಯನ್ನು ಉಜ್ಜೀವನಕ್ಕೆ ನಡೆಸಿದ್ದಾರೆ. ಈ ವಿಷಯದಲ್ಲಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಬೈಬಲ್ ಹೇಳ್ತದೆ, ಭೂಮಿಯೇ ಹರ್ಷಿಸು, ಯಹೋವನು ನಿನಗಾಗಿ ಮಹತ್ ಕಾರ್ಯವನ್ನು ಮಾಡುತ್ತಾನೆಂಬುದಾಗಿ ಹೇಳಿ ನಾನು ನಂಬುತ್ತೇನೆ. ಈ ದಿನಗಳಲ್ಲಿ ದೇವರು ಮಹತ್ ಕಾರ್ಯಗಳನ್ನು ಸಭೆಯಲ್ಲಿ ಮಾಡಲಿಕ್ಕಿದ್ದಾನೆಂಬುದಾಗಿ ಹೇಳಿ, ಸಭೆಯಲ್ಲಿ ದೊಡ್ಡ ಉಜ್ಜೀವನವನ್ನು ಕರ್ತನು ಕೊಡಲಿಕ್ಕಿದ್ದಾನೆಂಬುದಾಗಿ ನಾನು ನಂಬುತ್ತೇನೆ. ಇಡೀ ಸಭೆ ಮತ್ತು ಈ ಗ್ರಾಮ, ಅನೇಕ ಜನ ಯೇಸುವಿಗೆ ಸ್ವಂತವಾಗುವ ಹಾಗೆ ದೇವರು ತನ್ನ ಆಲೋಚನೆಯ ಮೇರೆಗೆ, ತನ್ನ ವಾಗ್ದಾನದ ಮೇರೆಗೆ ತನ್ನ ಕಾರ್ಯಗಳನ್ನು ಮಾಡುತ್ತಾನೆಂಬುದಾಗಿ ನಾನು ನಂಬುತ್ತೇನೆ. ಸತ್ಯವೇದ ಹೇಳುತ್ತದೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ಮತ್ತು ನಿರಂತರವೂ ಆತನ ಹಾಗೆ ಇರುವಂಥ ದೇವರೆಂಬುದಾಗಿ, ಆತನ ಬಾಯಿಂದ ಹೊರಟಂಥ ಮಾತುಗಳು ಅದು ನೆರವೇರದೆ ಹಿಂತಿರುಗುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆದ್ದರಿಂದ ಇವತ್ತು ನನ್ನನ್ನು ಕೇಳುವಂಥ ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನ, ದೇವರು ನಮಗೆ ಕೊಟ್ಟಿರುವಂಥ ಆಲೋಚನೆಗಳು, ಆ ಪ್ರತಿಯೊಂದನ್ನು ದೇವರು ನೆರವೇರಿಸಲಿಕ್ಕೆ ಶಕ್ತನು ಎಂಬುದಾಗಿ ಹೇಳಿ ನಾನು ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಮ್ಮ ಮಧ್ಯದಲ್ಲಿ ಬಂದು ಕರ್ತನ ಸೇವೆಯನ್ನು ಮಾಡಿದಂಥ ಪಾಸ್ಟರ್ ಜಾನ್ ಜೋಸೆಫ್ ತಿಮೋತಿ ಜೋಸೆಫ್ ಪಾಸ್ಟರ್ಗೆ, ಜಾನ್ ಪಾಸ್ಟರ್ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಜೊತೆಯಲ್ಲಿರುವಂಥ ಬ್ರದರ್ ರಾಬರ್ಟ್ ಅವರಿಗಾಗಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕರುಣಾಸಾಗರನು ನಿತ್ಯನಾಗಿರುವಂಥ ಸ್ವರ್ಗೀಯ ತಂದೆಯಾದ ದೇವರೇ, ಇದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ಆಲೋಚನೆ ಮಾಡಿದ ಪ್ರಕಾರವಾಗಿ ಇದರದ ಉಜ್ಜೀವನದ ಕೂಟವನ್ನು ನಿನ್ನ ಆಶೀರ್ವಾದ ಮಾಡಿದ್ದಿ. ಕಳೆದ ಬರುವಂಥ 2 ದಿನಗಳು ನಿನ್ನ ಆತ್ಮನ ಮತ್ತು ಕೂಡ ಕಾರ್ಯಗಳನ್ನು ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಮಧ್ಯದಲ್ಲಿ ಬಂದು ಕರ್ತನ ಸೇವೆಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿದಂಥ ನಿನ್ನ ಸೇವಕರುಗಳನ್ನು, ಅವರ ಸೇವೆಗಳನ್ನು, ಕುಟುಂಬಗಳನ್ನು ಹೇರಳವಾಗಿ ಮತ್ತು ನಿನ್ನ ಆಶೀರ್ವಾದ ಮಾಡು. ಅವರ ಸಭೆಗಳನ್ನು ನಿನ್ನ ಆಶೀರ್ವಾದ ಮಾಡು. ಮಹಿಮೆಯಾಗಿ ದಿನಗಳಲ್ಲಿ ಅವರನ್ನು ಉಪಯೋಗಿಸಿ ಮತ್ತು ನಿನ್ನ ನಾಮವನ್ನು ಮಹಿಮೆ ಪಡಿಸು. ಪಾಸ್ಟರ್ ದಿನೇಶ್ ಅವರಿಗಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇನ್ನೆರಡು ದಿನಗಳ ಕಾಲ ಅವರನ್ನು ಬಲಯುತವಾಗಿ ನಮ್ಮ ಮಧ್ಯದಲ್ಲಿ ಉಪಯೋಗಿಸಿ ಬೇಕಾದಂಥ ಆಲೋಚನೆ, ಮಾರ್ಗದರ್ಶನಗಳನ್ನು, ನಿನ್ನ ಆತ್ಮನ ಕೃಪೆಗಳನ್ನು ಇಡೀ ಸಭೆ ಹೊಂದಿಕೊಳ್ಳುವ ಹಾಗೆ ನಿನ್ನ ಕಾರ್ಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಘನತೆ, ಮಹಿಮೆ ನಿಮಗೆ ನಾವು ಸಲ್ಲಿಸ್ತೇವೆ. ಯೇಸುವನ ದಿವ್ಯ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೆನ್.